ಮಂಗಳೂರು ಹೊರವಲಯದ ಕೊಣಾಚೆಯ ನಡುಪದವು ಪಿಎ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ವಾರ್ಷಿಕ ಪದವಿ ಪ್ರದಾನ ಸಮಾರಂಭ ನಡೆಯಿತು. ಪಿಎ ಎಜುಕೇಷನ್ ಟ್ರಸ್ಟ್ ನಿರ್ದೇಶಕ ಅಬ್ದುಲ್ಲಾ ಇಬ್ರಾಹಿಂ ಸ್ವಾಗತಿಸಿದರು. ಅಲಿಗರ್ ಮುಸ್ಲಿಂ ವಿವಿ ಮಾಜಿ ಉಪಕುಲಪತಿ ನಿವೃತ್ತ ಸೇನಾನಿ ಲೆಫ್ಟಿನೆಂಟ್ ಜನರಲ್ ಜಮೀರುದ್ದೀನ್ ಶಾ ಮುಖ್ಯ ಅತಿಥಿಯಾಗಿ ಮಾತನಾಡುತ್ತಾ, ಭಾರತೀಯ ಸೇನೆಯಲ್ಲಿ ತಾಂತ್ರಿಕ ಪದವೀಧರರು ಹಾಗೂ ಇಂಜಿನಿಯರ್ಗಳಿಗೆ ಉತ್ತಮ ಅವಕಾಶವಿದ್ದರು ಸೇನೆಗೆ ಸೇರಲು ಹಿಂದೇಟು ಹಾಕುತ್ತಿರುವುದು ಖೇದಕರ ಎಂದರು. The country is littered with waste. Engineers must find a way to harness waste. Let me tell you, if you can find a proper way to harness waste plastics, I mean it can be used for resurfacing roads, then you've got it. Your research ಪ್ರಸ್ತುತ ದಿನಗಳಲ್ಲಿ ಮಾಹಿತಿ ತಂತ್ರಜ್ಞಾನ ಮಹತ್ವ ಪಡೆಯುತ್ತಿದ್ದು, ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದರು. ಈ ಸಂದರ್ಭ ಪದವಿ ಪ್ರದಾನ ನೆರವೇರಿಸಲಾಯಿತು. ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮಿಸ್ಟರ್ ಅಭಿಷೇಕ್ ಬೇಕಲ್ ಅಂಡ್ ಫ್ರಮ್ ದ ಡಿಪಾರ್ಟ್ಮೆಂಟ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಿಸ್ಟರ್ ನಾಗರಾಜ್ ಎ ನಾಯ್ಕ. ಅಧ್ಯಕ್ಷತೆ ವಹಿಸಿದ್ದ ಪಿಎ ಸಮೂಹ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಪಿ ಎ ಇಬ್ರಾಹಿಂ, ದೇಶ ಅಭಿವೃದ್ಧಿಯತ್ತ ಮುನ್ನಡೆಯುತ್ತಿದೆ, ಯುವ ಸಮುದಾಯ ದೇಶದ ಆಸ್ತಿಯಾಗಿದ್ದು ವಿದ್ಯಾರ್ಥಿಗಳು ಕಠಿಣ ಪರಿಶ್ರಮ ನಿಗದಿತ ಗುರಿಯೊಂದಿಗೆ ಮುನ್ನಡೆದು ಸಮಾಜಕ್ಕೆ ದೇಶಕ್ಕೆ ತಮ್ಮದೇ ಆದ ಕೊಡುಗೆ ನೀಡಲು ಮುಂದಾಗಬೇಕು ಎಂದರು. ಮಣಿಪಾಲ ಮಾಹೆ ಉಪಕುಲಪತಿ ಡಾಕ್ಟರ್ ಎಚ್ ವಿನೋದ ಭಟ್, ಮೇಘಾಲಯದ ವಿಜ್ಞಾನ ಮತ್ತು ತಾಂತ್ರಿಕ ವಿಶ್ವವಿದ್ಯಾಲಯದ ಉಪಕುಲಪತಿ ಮೊಹಬ್ಬುಲ್ ಹಕ್, ಡಾಕ್ಟರ್ ಶಬೀರ್ ಗಫಾರ್, ನೌಶೀದ್ ಸಿದ್ದಿಕ್ ಅಲ್ ಕುರೈಶಿ, ಹಣಕಾಸು ನಿರ್ದೇಶಕ ಅಹಮದ್ ಕುಟ್ಟಿ, ಪ್ರಾಂಶುಪಾಲ ಡಾಕ್ಟರ್ ಅಬ್ದುಲ್ ಶರೀಫ್, ಅಕಾಡೆಮಿಕ್ ನಿರ್ದೇಶಕ ಡಾಕ್ಟರ್ ಸರ್ಫರಾಜ್ ಹಾಜಿಂ ಜೆ, ಎಂಬಿಎ ನಿರ್ದೇಶಕಿ ಡಾಕ್ಟರ್ ಲತಾ ಕೃಷ್ಣನ್, ಸಂಶೋಧನಾ ವಿಭಾಗದ ನಿರ್ದೇಶಕ ಡಾಕ್ಟರ್ ಜಾಯಿದ್ ಅನ್ಸಾರಿ, ವಿವಿಧ ವಿಭಾಗಗಳ ಮುಖ್ಯಸ್ಥರಾದ ಡಾಕ್ಟರ್ ಕೃಷ್ಣಪ್ರಸಾದ್, ಡಾಕ್ಟರ್ ಶರ್ಮಿಳಾ ಕುಮಾರಿ, ಡಾಕ್ಟರ್ ಪಾಲಾಕ್ಷಪ್ಪ, ಡಾಕ್ಟರ್ ಎಸ್ ಅಬ್ದುಲ್ ರೆಹಮಾನ್, ಪ್ರೊಫೆಸರ್ ಜಾನ್ ವೆಲ್ಡರ್, ಪ್ರೊಫೆಸರ್ ಅಬ್ದುಲ್ ಮಜೀದ್, ಪ್ರೊಫೆಸರ್ ಇಸ್ಮಾಯಿಲ್ ಶಾಪಿ, ಪ್ರೊಫೆಸರ್ ಜೀಶನ್ ಅಬ್ದುಲ್ಲಾ ಮುಖ್ಯ ಅತಿಥಿಗಳಾಗಿದ್ದರು. As the world community is global warming, it is something which affects people of all countries, all religions, all castes, all genders. It is the only climate conflict which unites all of us. You all are engineers. I am not an engineer, but I look forward to you all to bring before us innovations in which we can overcome the challenge of global warming. Your small innovations can help mankind exist and overcome this challenge. I did not tell all the story, but today everyone is introducing me as a chancellor of the university. But this is 80 people, nearly 800 people are working in our institutions, and we have nearly students from 70-80 communities of Northeastern region. Various communities from small communities, and they have learned from our students. The very special feature of our university is we have 57% girl students in our university, and 78% faculty are the women. And we have students from all regions in our university. Basically, I don't need time to attend any function. To satisfy my students, to satisfy my teachers, I personally launched two apps. One is my student, one is my student, to satisfy the parents. And next way we connect students and faculty members who run the university. My appeal to all the students that we enroll in any institution to get the ಪಿಎ ವಿದ್ಯಾಸಂಸ್ಥೆಯ ಉಪ ಪ್ರಾಂಶುಪಾಲ ಡಾಕ್ಟರ್ ಅಮೀನ್ ಎಂ ಕೆ ವಂದಿಸಿದರು. ಪ್ರೊಫೆಸರ್ ಫಾತಿಮಾ ರೆಹನಾ ಹಾಗೂ ಪ್ರೊಫೆಸರ್ ಅಜಿತ್ ಕುಮಾರ್ ವಾಸು ಕಾರ್ಯಕ್ರಮ ನಿರ್ವಹಿಸಿದರು.